Happy gay. ಒಳಗಡೆ ಚಪಾತಿ ಹಿಟ್ ನಾಡ್ತಾ ಇದ್ನ ಎಲ್ ಬಂದ್ ಲಟ್ಟಿಸ್ಬಿಟ್ಟಿಯ ಅತ್ತಿಗೆ ಬೆಂಗಳೂರಿಂದ ಈಗ ಬಂದೆ ಅಣ್ಣ ಮನೇಲಿಲ್ವಾ ನಿಮ್ಮಣ್ಣ ಇಷ್ಟದಿಂದ ನಿಂದಾರನೆ ನೋಡಿ ಇದೀಗ ಹೊಲಕ್ಕೆ ಹೋಗ್ ನೋಡಪ್ಪ ಏನು ಹೊಲಕ್ಕೆ ಹೋಗುದ್ರ ಅಂದ್ರೆ ಮತ್ತೆ ಈ ದರಿದ್ರ ಮನೆಗೆ ಬರ್ತಾನೆ ಶಿಕ್ಷಣಕ್ಕಾಗಿ ಹಣ ಕೇಳ್ತಾನೆ ಅಂತ ನಾನು ಬರೋದ್ರೊಳಗಾಗಿ ಹೊಲಕ್ಕೆ ಹೋಗ್ಬಿಟ್ರೆ ನಮ್ಮ ನನ್ನ ನಿಮ್ಮ ಅಣ್ಣಗ ನೀನಂದ್ರೆ ಎಷ್ಟು ಪ್ರೀತಿಯೋ ಭೂಮಿ ತಾಯಿ ಅಂದ್ರೆ ಅಷ್ಟ ಪ್ರೀತಿ ನಿಮ್ಮ ಅಣ್ಣಗ ಇಲ್ಲ ಅತ್ತಿಗೆ ನಾನು ಅಣ್ಣನನ್ನು ನೋಡ್ಬೇಕಂತ ಔಷಧದಿಂದ ಓಡಿ ಬಂದೆ ಆದ್ರೆ ಅಣ್ಣ ಮನೆಯಲ್ಲಿಲ್ಲ ಹಾ ಅತ್ತಿಗೆ ನಾನು ಹೊಲಕ್ಕೆ ಹೋಗಿ ಅಣ್ಣನಿಗೆ ಭೇಟಿ ಆಗ್ತೀನಿ ಬರುವುದ ಈಗ ಬಂದಿದ್ದಿ ನಡಿ ಕೈಕಾಲ್ ಮುಖದ ಹೋಗ್ಬಾ ಊಟಕ್ಕೆ ಬಳಸ್ತಂತ ಆಮೇಲೆ ಹೊಲಕ್ಕೆ ಹೋಗುವ ಬೇಡ ಅತ್ತಿಗೆ ಹೊಲದಲ್ಲಿ ಅಣ್ಣ ಕಾಯ್ತಿರ್ತಾರೆ ನಾನು ಅಲ್ಲೇ ಹೋಗಿ ಅಣ್ಣನ ಜೊತೆಗೆ ಕೈಕಾಲ್ ತೆಗೆದುಕೊಂಡು ಅಲ್ಲೇ ಊಟ ಮಾಡ್ತೀನಿ ಹೊಲಕ್ಕೆ ಬುತ್ತಿ ತೊಂಬಾ ಅತ್ತಿಗೆ ಏನಾದ್ರೂ ಸ್ಪೆಷಲ್ ಮಾಡಿದೀಯ ಏನಾದ್ರೂ ಎಗ್ ರೈಸ್ ಇದ್ರೆ ಚಪಾತಿ ಮಾಡಿನೆ ಬದ್ನಿಕಾಯಿ ಪಲ್ಯ ಮಾಡಿನೆ ಕಟ್ಟಿನ ಸಾರ್ ಮಾಡಿ ಮತ್ತೆ ಪಾಯಸ ಅತ್ತಿಗೆ ಕಟ್ಕೊಂಬರ್ತಿ ಅತ್ತಿಗೆ ನಾನಾಗಾದ್ರೆ ಹೊಲ್ಕೋಲ ಅತ್ತಿಗೆ ಈ ಬ್ಯಾಗ್ ತೆಗೆದುಕೊಂಡು ಒಳಗೆ ಹೋಗು ನಾನು ಹೊಲಕ್ಕೆ ಹೋಗಿ ಬರ್ತೀನಿ ಅತ್ತಿಗೆ ಅದು ಅದು ದಾರಿಯಲ್ಲೇ ನಾನು ಹಿಂಗ್ ಬರ್ತಾ ಇದ್ನ ಹಾ ಅತ್ತಿಗೆ ಬೆಂಗಳೂರಿಂದ ಬರ್ಬೇಕಾದ್ರೆ ಬರ್ತಾ ಇದ್ನ ಆ ಕಡೆಯಿಂದ ಒಂದು ಕೆಂಪು ಸ್ಕೂಟಿ ಅತ್ತಿಗೆ ಸ್ಕೂಟಿನಾ ಹೌದು ಅತ್ತಿಗೆ ಅದು ಬಂದು ನನಗೆ ಡ್ಯಾಶ್ ಹೊಡೆದ್ಬಿಟ್ಟು ಆಕ್ಸಿಡೆಂಟ್ ಆಗಿಬಿಡ್ತ ಅತ್ತಿಗೆ ಇಲ್ಲಿ ಮಾಡ್ಕೋಬಿಡು ಇಲ್ಲ ಅತ್ತಿಗೆ ಅದು ಇಲ್ಲೇ ಐತಲ್ಲ ಹಾ ಅತ್ತಿಗೆ ನನಗೇನ್ ಗೊತ್ತಪ್ಪ ನನ್ನ ಮೈದ್ನ ಊರಿಂದ ಸ್ಕೂಟಿಯಾಗಿ ಬರ್ಬೇಕಾದ್ರ ದಾರ್ಯಾಗಿದ್ದು ಎಲ್ಲರೂ ಇಲ್ಲ ಅತ್ತಿಗೆ ಅದೇ ಒಂದ್ ಹುಡುಗಿ ಡ್ಯಾಶ್ ಆಡ್ದು ಹ್ಮ್ ಅತ್ತಿಗೆ ಸ್ಕೂಟಿ ಅಂದ್ರೆ ತಿಳ್ಕೊಂಡ್ಬಿಡ್ಬೇಕು ಅತ್ತಿಗೆ ಸ್ಕೂಟಿನ ಹೌದು ಅತ್ತಿಗೆ ಅವಶ್ಯಕತೆ ಬಂದ್ರೆ ಹುಡುಗರು ಹೊಡಿತಾರೆ ಆದ್ರೆ ಜಾಸ್ತಿ ಹುಡುಗಿ ಹೊಡಿತಾರೆ ಅದೇ ಸ್ಕೂಟಿ ಮೇಲೆ ಬರ್ಬೇಕಾದ್ರೆ ಅವಳು ಡ್ಯಾಶ್ ಹೊಡೆದ್ರ ಅದು ಅತ್ತಿಗೆ ನೀನ್ ಇಲ್ಲದೆ ನಾನು ಬದುಕೋದೇ ಇಲ್ಲ ನಾನು ಸತ್ತೋಗ್ತೀನಿ ಅಂತ ಓಡಾಡ್ತಾ ಇದ್ರು ಹಿಂಗಾಗಿ ನಾನು ಅವಳಿಗೆ ಮಾತು ಕೊಟ್ಟಿದ್ದೀನಿ ಅತ್ತಿಗೆ ನಿನ್ನೇ ಮದುವೆ ಆಗ್ತೀನಿ ಅಂತ ಮದುವೆ ಮಾತು ಕೊಟ್ಟು ಬಂದ್ಬಿಟ್ಟೆ ನೀನ್ ಇದೆಯಲ್ಲ ಅತ್ತಿಗೆ ಹಾ ಅತ್ತಿಗೆ ಹುಡುಗಿ ಯಾರು ಗೊತ್ತಾ ಅದು ಈ ಊರ ಆಗರ್ಭ ಶ್ರೀಮಂತ ಶ್ರೀಕಾಂತ್ ಗೌಡ ಇದಾನಲ್ಲ ಅವ್ನ ತಂಗಿ ಶಿಲ್ಪ ಶಿಲ್ಪ ಅಂದ ತಕ್ಷಣ ಮುಖ ಸಣ್ಣ ಮಾಡಿಬಿಟ್ಟೆ ಏನಂದ್ರೆ ಈ ವಿಷಯ ನಿಮ್ಮ ಅಣ್ಣಗ ನಾನು ಹೇಳ್ಬೇಕು ನೋಡಪ್ಪ ಈ ವಿಷಯ ನನ್ನ ಕಡೆಯಿಂದ ಹೇಳೋದಾಗುದಿಲ್ಲ ನೀವ ಅಣ್ಣ ತಮ್ಮ ಏನಾದ್ರೂ ಮಾಡ್ಕೊಳ್ಳಿ ಅತ್ತಿಗೆ ನೀನ್ ಹೀಗಂದ್ರೆ ನನ್ನ ಜೀವನ ಹೇಗತ್ತಿಗೆ ಏನಾದ್ರೂ ಮಾಡಿ ಅಣ್ಣನಿಗೆ ಒಳ್ಳೆ ಮೂಡ್ ಇದ್ದಾಗ ಈ ವಿಷಯ ಹೇಳಿ ಒಪ್ಪಿಸೋತ್ತಿಗೆ ಪ್ಲೀಸ್ ನಿಮ್ಮ ಅಣ್ಣ ಒಳ್ಳೆ ಮೂಡ್ನಾಗಿದ್ದಾಗ
ಹೌದು ಅತ್ತಿಗೆ. ಮುಡಿಗೆ ಬರಂಗಿಲ್ಲ ಹೌದು. ಅಲ್ಲ ಅತ್ತಿಗೆ, ಅಣ್ಣನಿಗೆ ನೀನೇ ಮೂಡ್ ತರಿಸು. ನಾನು ಅವ್ರು ಹೇಳ್ತಂದ್ಮೇಲೆ ಅವ್ರು ಒಳ್ಳೆ ಟೈಮ್ ನೋಡ್ಕೊಂಡು ಮೂಡಿಗೆ ತರಿಸಿ ಇವತ್ತು ರಾತ್ರಿ ಮನೆಗೆ ಬರ್ತಾರಲ್ಲ ಬೆಲ್ಲ ಸೌರಿ. ಅಷ್ಟು ಮಾಡ್ಬಿಡು ಅತ್ತಿಗೆ, ಬೆಲ್ಲ ಕೊಟ್ಟು ನಿಮ್ಮಿಬ್ಬರು ಮದುವೆ ವಿಷಯ ಮಾತಾಡ್ತೀನಿ. ಆಯ್ತು ಅತ್ತಿಗೆ, ಅಷ್ಟು ಮಾಡ್ಬಿಡು. ನಾನು ಹೊಲಕ್ಕೆ ಹೋಗ್ತೀನಿ, ನೀನು ಬುತ್ತಿ ತೆಗೆಕೊಂಡು ಬಂದ್ಬಿಡು. ಅತ್ತಿಗೆ ಅದು ಎಲ್ಲಿ ನೋಡಿದ್ರು ಅವಳೇ ಕಾಣ್ತಾ ಇದ್ದಾಳೆ, ಇಲ್ಲಿ ನೋಡಿದ್ರು ಅವಳೇ ಕಾಣ್ತಾ ಇದ್ದಾಳೆ, ಇಲ್ಲಿ ನೋಡಿದ್ರು ಅವಳೇ ಕಾಣ್ತಾ ಇದ್ದಾಳೆ, ಅಲ್ಲಿ ನೋಡಿದ್ರು ಅವಳೇ ಕಾಣ್ತಾ ಇದ್ದಾಳೆ. ಹೌದು ಅತ್ತಿಗೆ, ಏ ನೀನು ನನ್ನ ತಾಯಿ ಇದ್ದಂಗೆ ಅತ್ತಿಗೆ. ಹೌದು ಅತ್ತಿಗೆ, ಅತ್ತಿಗೆ ಯಾಕೋ ಏನೋ ತುಂಬಾ ಕಾಡ್ತಾ ಇದ್ದಾಳೆ, ನನಗ ಅವ್ನು ಬಿಟ್ಟು ಇರೋ ಶಕ್ತಿನೂ ಆಗ್ತಾ ಇಲ್ಲ ಅತ್ತಿಗೆ. ಅತ್ತಿಗೆ ನೀವು ಲವ್ ಮ್ಯಾರೇಜ್ ಮಾಡ್ಕೊಂಡ್ರಲ್ಲ, ನಿಮ್ಗೂ ಹಿಂಗೆ ಆಗಿತ್ತಾ? ನಿಮ್ಮನ್ನೊಂದು ಪ್ರೀತಿ ಮಾಡೇ ಮದುವೆ ಆಗಿ ನಾನು. ಹೇಗಾದ್ರೂ ಮಾಡಿ ನನ್ನೊಂದು ಮದುವೆ ಮಾಡಿಸ್ಬಿಡು ಅತ್ತಿಗೆ. ನಿಮ್ಮ ಅಣ್ಣಗೇಳಿ ಮದ್ವೆ ಮಾಡಿಸ್ತೀವಿ ಅಂತ ಅಲ್ಲ, ಈಗ ಹೊಲಕೋಗ್ತೀವಲ್ಲ. ಹೌದು ಅತ್ತಿಗೆ, ಅಲ್ಲಿಗೆ ಹೋಗೋ ಮುಂದೆ ಸೀದ ದಾರಿ ನೋಡ್ಕೊಂಡ ಹೋಗು. ಮತ್ತೆ ಎಲ್ಲರು ಯಾರ ಕಂಡ್ರು ಬಾ ಅಂತಂದು ಶಿಲ್ಪನ ನೋಡ್ದಂಗ ಸೀದಾ ಹೊಲಕ್ಕೆ ಹೋಗ್ತೀನಿ, ನೀನು ಬುದ್ಧಿ ತೆಗೆದುಕೊಂಡು ಬಂದ್ಬಿಡು. ಸಿಗುತ್ತಾ?